ಹೇಳ ರಪ್ಪ. ಇವಾಗ ಲವ್ ಮತ್ತೆ ಅರೇಂಜ್ ಮ್ಯಾರೇಜ್ ಏನ್ ವ್ಯತ್ಯಾಸ ಇದೆ? ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ತಿಳ್ಕೊಳಕ್ಕಾಗಲ್ಲ. ನನ್ ಮೇಲೆ ಹಣೆ ಇಟ್ಟಳು. ನಮ್ಗೆ ಗೊತ್ತಿರುತ್ತೆ ಏನೇನ್ ತೂತ್ಕೊಳೈತೆ, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅನ್ನೋದು. ವರ್ಕೌಟ್ ಆಗುತ್ತೆ ಇಲ್ಲೋ ಅದ ಆಮೇಲೆ ನೋಡ್ಕೊಳ್ಳೋಣ. ರಿಪೇರ್ ಆಗಿ ಬರ್ಬೇಕು ಎಲ್ಲಾನು. ಏನ್ ವ್ಯತ್ಯಾಸ ಕ್ರಶ್ ಗೆ ಮತ್ತೆ ಲವ್ ಗೆ? ಇಷ್ಟ ಆದ್ರೆ ಕಿತ್ಕೊಂತಾರೆ. ಇಷ್ಟ ಆದ್ರೆ ಕಿತ್ಕೊಂತಾರೆ. ಇವಾಗ ಸುಮಾರು ಜನ ಆಗುತ್ತಾರೆ, ಕೆಲವೊಬ್ರು ಮೇಲೆ ಆಗುತ್ತೆ. ನೋಡ್ಬೇಕು, ಸುಮ್ನೆ ಆಗ್ಬೇಕಷ್ಟೇ. ಅದೊಂಥರ ಚೆನ್ನಾಗಿರುತ್ತೆ. ಏನ್ ವ್ಯತ್ಯಾಸ ಕ್ರಶ್ ಗೆ ಮತ್ತೆ ಲವ್ ಗೆ? ಕ್ರಶ್ ಗೆ ಮತ್ತೆ ಲವ್ ಗೆ ಏನ್ ವ್ಯತ್ಯಾಸನ? ಅದೇ ಮ್ಯಾಮ್, ಯಾವ್ದೋ ಒಂದು ಇದ್ರಲ್ಲಿ ಕೇಳಿದಿರ ಗೊತ್ತಾ, ಇಷ್ಟ ಆಗೋದ್ಕೂ ಲವ್ ಆಗೋದ್ಕೂ ಏನಂತ, ಇಷ್ಟ ಆದ್ರೆ ಕಿತ್ಕೊಂತಾರೆ ಒಂದು ಹೂವನ್ನ, ಅದೇ ಲವ್ ಆದ್ರೆ ಅದಕ್ಕೆ ನೀರು ಹಾಕ್ತಾರೆ ಅಷ್ಟೇ. ಲವ್ ನಾವು ಮಾಡ್ತಾ ಇರ್ತೀವಿ, ಕ್ರಶ್ ಆದಾಗ ಅದೇ ಆಗುತ್ತೆ ಅಷ್ಟೇ. ಕ್ರಶ್ ಅಂದ್ರೆ ಇವಾಗ ಸುಮಾರು ಜನ ಆಗುತ್ತಾರೆ, ಲವ್ ಕೆಲವೊಬ್ರು ಮೇಲೆ ಆಗುತ್ತೆ, ಅದನ್ನ ಹೇಳ್ಬೋದು. ಕ್ರಶ್ ಸುಮಾರು ಜನ ಮೇಲೆ ಆಗಿದೆ, ಲವ್ ಯಾರ ಮೇಲೂ ಆಗಿಲ್ಲ. ಕ್ರಶ್ ಅಂದ್ರೆ ಅಲ್ಲಿ ನೋಡ್ಬೇಕು, ಯಾರೋ ಹುಡುಗಿ ಹೋಗ್ತಾ ಇರ್ತಾಳೆ ಚೆನ್ನಾಗಿರೋಣ ಅಂತ ನೋಡ್ಬೇಕು, ಸುಮ್ನೆ ಆಗ್ಬೇಕಷ್ಟೇ. ಕ್ರಶ್ ಅಂದ್ರೆ ನೋಡಿದ ತಕ್ಷಣ ಏನೋ ಅವ್ರನ್ನ ನೋಡ್ತಾ ಇರ್ಬೇಕು ಅನ್ನೋದೇ ನನ್ನ ಪ್ರಕಾರ ಕ್ರಶ್. ಅಂದ್ರೆ ಈ ತರ ಹುಡುಗಿನ ಮದ್ವೆ ಆಗ್ಬೇಕು ಅನ್ಸದೆ ನನ್ನ ಪ್ರಕಾರ ಕ್ರಶ್. ಲವ್ ಅಂದ್ರೆ ನಾವೇ ಹಳ್ಳಿಗೆ ಬೀಳೋದು, ಕ್ರಶ್ ಅಂದ್ರೆ ಹಳ್ಳಿಕಿನ ಬೀಳಕ್ಕಿನ ಮುಂಚೆ ಒಂದ್ ಸ್ಟೆಪ್ ಇರುತ್ತಲ್ಲ ಅಂತ ಅದು. ಇವಾಗ ಲವ್ಗೂ ಮತ್ತೆ ಅರೇಂಜ್ ಮ್ಯಾರೇಜ್ಗೂ ಏನ್ ವ್ಯತ್ಯಾಸ ಇದೆ? ಅದೇ ಲವ್ ಮ್ಯಾರೇಜ್ ಅಂದ್ರೆ ನಾವೇ ಹೋಗಿ ಹಳ್ಳಿಗೆ ಬೀಳೋದಷ್ಟೇ, ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲ ಸೇರ್ ತಳ್ತಾರೆ. ಲವ್ ಮ್ಯಾರೇಜ್ ಆದ್ರೆ ನಾವ್ ಹೇಳ್ದಂಗ್ ಅವ್ರು ಕೇಳ್ತಾರೆ, ಅರೇಂಜ್ ಮ್ಯಾರೇಜ್ ಆದ್ರೆ ಅವ್ರು ಹೇಳ್ದಂಗ್ ನಾವ್ ಕೇಳ್ಕೊಂಡಿರ್ಬೇಕಷ್ಟೇ. ನನ್ ಪ್ರಕಾರ ಲವ್ ಮ್ಯಾರೇಜ್ ಬೆಸ್ಟ್. ನನ್ನ ಪ್ರಕಾರ ಈ ವಿಚಾರಕ್ಕೆ ಹೋದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬೆಟರ್ ಅನ್ಸುತ್ತೆ. ನನಗೆ ಅನಿಸ್ದಂಗೆ ಲವ್ ಮ್ಯಾರೇಜ್ ಬೆಟರು. ಅರೇಂಜ್ ಮ್ಯಾರೇಜ್ ಏನಕ್ಕೆ ಅಂದರೆ ಅವ್ರ ಕ್ಯಾರೆಕ್ಟ್ರ್ ಹೆಂಗೆ ಅಂತ ತಿಳ್ಕೊಳಕ್ಕಾಗಲ್ಲ. ಲವ್ ಮ್ಯಾರೇಜ್ ಅಂದರೆ ಕೊನೆ ಗಂಟ ಸ್ಟಾರ್ಟಿಂಗಿಂದ ನಾವು ಅವ್ರ ಜೊತೆನೆ ಇರ್ತೀವಿ, ಅದೊಂಥರ ಚೆನ್ನಾಗಿರುತ್ತೆ. ಅವ್ರು ಹೆಂಗೆ ಅಂತ ಬರೀ ನಮಗೆ ಮಾತ್ರ ಗೊತ್ತಿರುತ್ತೆ. ಅರೇಂಜ್ ಮ್ಯಾರೇಜ್ ಅಂದರೆ ಆ ಹುಡುಗಿ ಹೆಂಗೆ, ಅವ್ರ ಬಿಹೇವಿಯರ್ ಏನು, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಈ ಇನ್ನು ಓದ್ತಾ ಇದೀವಿ, ನೋಡೋಣ ಆಮೇಲೆ ಮಾಡಿ. ಇವಾಗ ಲವ್ ಮಾಡ್ತೀವಿ? ಇಲ್ಲ ಇಲ್ಲ, ಯಾರು ಕ್ರಶ್ ಆಗಿಲ್ವಾ ಯಾರ ಮೇಲೆ? ಹಂಗೆಲ್ಲ ಏನಿಲ್ಲ, ಕ್ರಶ್ ಆಗೇ ಇಲ್ವಾ? ಇಲ್ಲ ಇಲ್ಲ. ನನ್ಗೆ ಹೇಳೋದಾದ್ರೆ ಲವ್ ಮ್ಯಾರೇಜೇ ಬೆಟರ್ ಈಗಿನ ಕಾಲದಲ್ಲಿ. ಯಾಕೆಂದರೆ ಲವ್ ಮ್ಯಾರೇಜ್ ಅಂತ ಆದರೆ ನಾವೇ ನೋಡಿರೋ ಗಾಡಿ ಅದು, ನಮ್ಗೆ ಗೊತ್ತಿರುತ್ತೆ ಏನೇನು ತೂತ್ಕೊಳೈತೆ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದು. ಅರೇಂಜ್ ಮ್ಯಾರೇಜ್ ಆದರೆ ಅದೇ ರೆಡಿ ಮಾಡಿಸಿ ತಂದು ರೀಸರ್ವಿಸ್ ಮಾಡಿಸಿ ತಂದು ಕೊಡೋ ಗಾಡಿ ಥರ ಅದು. ಅರೇಂಜ್ ಮ್ಯಾರೇಜ್ ಬೆಟರ್ ಅಲ್ಲ ಈ ಕಾಲದಲ್ಲಿ. ಒಂದು ಕಾಲದಲ್ಲಿ ಇತ್ತು ಅರೇಂಜ್ ಮ್ಯಾರೇಜ್ ಬೆಟರ್ ಅದು. ಯಾಕೆಂದರೆ ಹೆಣ್ಮಕ್ಳು ಹೆಂಗಿರಬೇಕು, ಅವ್ರವ್ರ ಲಿಮಿಟೇಷನಲ್ಲಿ ಇದ್ರು, ಇವಾಗೆಲ್ಲ ಲಿಮಿಟೇಷನ್ ಮೀರಿ ಹುಡುಗರನ್ನ ಮೀರಿ ಹೋಯ್ತೈತೆ. ಈ ಕಾಲದಲ್ಲಿ ಬೆಟರ್ ಲವ್ ಮ್ಯಾರೇಜ್. ನನ್ನ ಪ್ರಕಾರ ಅಂತೂ ಲವ್ ಮ್ಯಾರೇಜೇ ಬೆಟರಪ್ಪ. ನಮ್ಮ ಇಷ್ಟ ಬಂದಿರೋರನ್ನ ಪ್ರೀತಿಸಿ ಮದುವೆ ಮಾಡೋದೇ ಬೆಸ್ಟು. ವರ್ಕೌಟ್ ಆಗುತ್ತೆ ಇಲ್ಲೋ ಅದು ಆಮೇಲೆ ನೋಡ್ಕೊಳ್ಳೋಣ. ಲೈಕ್ ಇವಾಗ ಎಷ್ಟೊಂದು ವರ್ಕೌಟ್ ಆಯ್ತಿಲ್ಲ, ಹುಡುಗಿ ಜೊತೆ ಇದ್ದಾಗ ಎಲ್ಲ ಗೊತ್ತಿರುತ್ತೆ ಹೆಂಗೆಂಗೆ ಇರ್ತಾರೋ ಏನೇನು ಇದು ಅಂತ. ಅರೇಂಜ್ ಮ್ಯಾರೇಜ್ ಅಂದರೆ ಸ್ವಲ್ಪ ತಿಳಿಯೋಕೆ ಕಷ್ಟ ಆಗುತ್ತೆ ಅಷ್ಟೇ. ನಿಮ್ಮಂಥ ಸಿಕ್ಕರೆ ಯಾರು ಏನು ಬೇಕಾದ್ರೂ ಬೆಟರು. ಮ್ಯಾರೇಜೇ ಬೇಡ. ಮ್ಯಾರೇಜ್ ಆದರೆ ಸುಮ್ಮನೆ ತಲೆನೋವು, ಕಿತ್ತಾಟ, ಸಾಲ, ಮಕ್ಕಳು, ಅವ್ರನ್ನ ಒಚ್ಚಬೇಕು. ಅದ್ರ ಬದಲು ಬ್ಯಾಚುಲರ್ ಆಗಿದ್ರೆ ಯಾವಾಗ ಬೇಕಾದ್ರೆ ಮನೆಗೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಯಾವಳಿ ಕೇಳಲ್ಲ, ಯಾವನು ಕೇಳಲ್ಲ. ಹಂಗಿದ್ರೆ ನಿನಗೆ ಸನ್ಯಾಸಿ ಆಗ್ಬೇಕಂತ ರೆಡಿ? ಸನ್ಯಾಸಿ ಅಂತಲ್ಲ, ಎಲಿಜಿಬಲ್ ಬ್ಯಾಚುಲರ್ ಆಗಿಕ್ಕಿನ್ನ ಬ್ಯಾಚುಲರ್ ಆಗಿದ್ರೆ ತುಂಬ ಒಳ್ಳೇದು. ಹಾಂ, ಇವಾಗ ನಿನಗೆ ಯಾರ ಮೇಲೂ ಲವ್ ಆಗಿಲ್ವಾ? ಏ, ಲವ್ ಅಂತ ಅಲ್ಲ, ಆಗಿದೆ ನಮ್ಮ ಅಮ್ಮ ಮೇಲೆ ಆಗಿದೆ ಪರಂಗ್ ಲವ್. ಅವ್ರನ್ನ ಬಿಟ್ಟು? ಅವ್ರನ್ನ ಬಿಟ್ಟು ಒಂದು ಹೀರೋಯಿನ್ ಮೇಲೆ ಆಗಿದೆ ಅಷ್ಟೇ. ಅಷ್ಟೊಂದಲ್ಲ ಇಲ್ಲಪ್ಪ, ನಾವು ಅಷ್ಟೊಂದಲ್ಲ ಇಲ್ಲ. ಆದ್ರೂ ಒಬ್ಳಿದ್ಲು, ಅವಳು ನಾನು ಹೇಳಿಲ್ಲ, ಅವಳೇ ಹೋಗ್ಬಿಟ್ಲು. ಹಾ.